ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾದ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದಕ್ಕೆ ಯಾವುದೇ ಒಂದು ಪೂಜೆ ಇಲ್ಲ, ಹಾಗೂ ಪರಿಹಾರ ನಾವೇನು ಹುಡ್ಕೊಂಡು ಹೋಗೋದೇನು ಇಲ್ಲ, ಮಂತ್ರ ಮಾತ್ರ ಹೇಳ್ಕೊಳ್ಳೋದು. ಈ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ. ನೀವು ಎಲ್ಲೇ ಇದ್ರೂ, ಯಾವ ಜಾಗದಲ್ಲೇ ಇದ್ರೂ ಈ ಮಂತ್ರನ ಪ್ರತಿನಿತ್ಯ ಹೇಳ್ಕೊಳ್ಬಹುದು. ನಮ್ಮ ಜೀವನದಲ್ಲಿ ಯಾವಾಗಲೂ ದೌರ್ಭಾಗ್ಯನೇ ನಡೀತಾ ಇದೆ, ಇದರಿಂದ ನಮಗೆ ಅದೃಷ್ಟ ಅನ್ನೋದೇ ಆ ಹೆಸರು ಕೂಡ ನಾವು ಕೇಳ್ತಾ ಇಲ್ಲ. ಅಷ್ಟೊಂದು ದುರದೃಷ್ಟ ತುಂಬೋಗಿದೆ ಅಂತೇನಾದರೂ ನೀವು ಹತಾಶರಾಗಿದ್ದರೆ, ಪ್ರತಿಯೊಂದಕ್ಕೂ ನೀವು ಯಾವುದಕ್ಕೆ ಕೈ ಹಾಕಿದ್ರೂ ಸೋಲು ಸೋಲು ಅನ್ನೋದೇ ನಿಮ್ಮ ಜೊತೆ ಬರ್ತಾ ಇದ್ದರೆ, ಸೋಲಿನ ಸರಮಳೆ ಮಲೆನೇ ನೀವು ನೋಡ್ತಾ ಇದ್ದರೆ, ತಪ್ಪದೇ ಈ ಮಂತ್ರನ ಹೇಳ್ಕೊಳ್ಳಿ. ಇದಕ್ಕೆ ಸಾಕಷ್ಟು ಶಕ್ತಿ ಇದೆ. ಇದನ್ನ ಹೇಳ್ಕೊಳ್ಳೋದ್ರಿಂದ ಒಂದು ಎರಡಲ್ಲ ಸ್ನೇಹಿತರೆ, ನೀವು ಇದನ್ನ ಬರ್ಕೊಂಡು ಹೇಳ್ಕೊಳ್ಬಹುದು, ಹಾಗೂ ಕೂಡ ಹೇಳ್ಕೊಳ್ಬಹುದು. ಯಾಕೆ ಅಂದರೆ ನಮಗೆ ಸಾಲ ತಗೊಂಡಿದ್ದೀವಿ, ಅದನ್ನು ತೀರಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ಆಗ್ತಾನೆ ಇಲ್ಲ, ಏನೇ ಪ್ರಯತ್ನ ಪಟ್ಟರು ಅನ್ನುವಾಗ ಈ ಮಂತ್ರನ ಹೇಳ್ಕೊಳ್ಳಿ. ಸಾಲ ತೀರಿಸೋದಕ್ಕೆ ನಿಮಗೆ ಒಂದು ಮಾರ್ಗ ಕಾಣಿಸುತ್ತೆ. ಹಾಗೂ ಸಾಲ ಏನಾದರೂ ಕೊಟ್ಟಿದ್ದರೆ ವಾಪಸ್ ಅವ್ರು ಕೊಡ್ತಾ ಇಲ್ಲ, ಕೇಳಿದ್ರೆ ಬನ್ನಿ ಅಂತ ಹೇಳ್ತಾರೆ, ಫೋನು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರ್ತಾರೆ ಈ ರೀತಿ. ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ. ಅಕ್ಕ, ಇವತ್ತು ನನಗೆ ಅಷ್ಟು ಒಳ್ಳೆಯದಾಗಿದೆ ಅಂದರೆ ತುಂಬಾ ಒಳ್ಳೆಯದಾಗಿದೆ ಅಕ್ಕ. ನಮ್ಮ ಯಜಮಾನರಿಗೆ ಲೋನ್ ಆಗಿದೆ ಅಕ್ಕ. ವಾರಾಹಿ ಅಮ್ಮ ನಮ್ಮನ್ನು ಕಾಪಾಡಿದ್ದಾಳೆ ಇವತ್ತು. ಅಮ್ಮ ಥ್ಯಾಂಕ್ ಯು ಅಕ್ಕ ಅಂತ ಹೇಳಿದ್ದಾರೆ. ತುಂಬ ಖುಷಿಯಿಂದ, ಅವ್ರಿಗೆ ಲೋನು ಎಷ್ಟೋ ದಿನಗಳಿಂದ ಅಪ್ಲೈ ಮಾಡಿದರು, ಅದು ಸ್ಯಾಂಕ್ಷನ್ ಆಗ್ತಾನೇ ಇರಲಿಲ್ಲ ಅಂತಂದ್ಬಿಟ್ಟು ತುಂಬ ನೋವಲ್ಲಿದ್ದರು. ಈಗ ಅವ್ರಿಗೆ ಸ್ಯಾಂಕ್ಷನ್ ಆಗಿದೆ ಅಂತ ತುಂಬ ಸಂತೋಷದಿಂದ ಕಮೆಂಟ್ ಮಾಡಿದ್ದಾರೆ ಸಿಸ್ಟರು. ಅದೇ ಥರ ನಿಮ್ಮ ಮನಸ್ಸಿನ ಇಚ್ಛೆ ಆ ತಾಯಿ ನೆರವೇರಿಸ್ಕೊಡ್ಲಿ, ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ. ಈಗ ಈ ಒಂದು ಒಳ್ಳೆಯದಾಗಿರುವ ಕಮೆಂಟ್ಸ್ನ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ನಾವು ಒಂದು ಭರವಸೆ ಇಟ್ಕೊಳ್ಬಹುದು ಸ್ನೇಹಿತರೆ. ನಾಳೆ ಅನ್ನೋದೇ ಒಂದು ಭರವಸೆ. ಈ ಭರವಸೆ ಅನ್ನೋದು ಇಲ್ಲ ಅಂದರೆ ನಾವು ಏನು ಮಾಡಿದ್ರೂ ನಿರಾಶಿತರಾಗೇ ಇರ್ತೀವಿ. ನಮಗೆ ಒಂದು ಕೆಲಸದಲ್ಲಿ ಒಂದು ಇಂಟ್ರೆಸ್ಟು ಅನ್ನೋದು ಇರಲ್ಲ ಸ್ನೇಹಿತರೆ. ನಂಬಿಕೆ ಇಟ್ಟು ನೀವು ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಈ ಮಂತ್ರಗಳಿಗೆ ಅದರದೇ ಆದಂತಹ ಒಂದು ಶಕ್ತಿ ಇದೆ. ಇದನ್ನು ಒಂದು ದಿನ ಎರಡು ದಿನ ಮಾಡೋದ್ರಲ್ಲಿ ನಮಗೆ ರಿಸಲ್ಟ್ ಅನ್ನೋದು ಬರಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಎಲ್ರಿಗೂ ಒಂದೇ ಥರ ಅದೃಷ್ಟ ಅನ್ನೋದು ಇರಲ್ಲ. ಒಬ್ಬೊಬ್ರಿಗೆ ಬೇಗ ಬರುತ್ತೆ, ಒಬ್ಬೊಬ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ತಪ್ಪದೇ ನಮಗೆ ಒಳ್ಳೆಯದಂತೂ ಆಗೇ ಆಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಒಂದು ಮುಖಾಂತರ ದೇವರು ನಮಗೆ ಈ ರೀತಿ ಒಳ್ಳೆಯ ಒಂದು ಸಕಾರಾತ್ಮಕವಾಗಿ, ನಾವು ಏನೇ ಕಷ್ಟಪಡ್ತಾ ಇದ್ರೂ ಅದನ್ನು ಸಕಾರಾತ್ಮಕವಾಗಿ ತಿರುಗಿಸ್ತಾರೆ ಅನ್ನೋದಕ್ಕೆ ಈ ರೀತಿಯಾದಂತಹ ಕಮೆಂಟ್ಸ್ಗಳು ತುಂಬ ಉಪಯೋಗಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು, ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ. ನಮಗೆ ಸಾಲ ಕೊಟ್ಬಿಟ್ಟಿದ್ದೀವಿ, ಅವ್ರನ್ನ ಕೇಳ್ತಾ ಇದ್ದರೆ ಬನ್ನಿ ಕೊಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಸತಾಯಿಸ್ತಾ ಇದ್ದಾರೆ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿರಲ್ಲ ಅಂದ್ಕೊಳ್ಳಿ. ಹಾಗೂ ಹಣಕಾಸಿನ ಸಮಸ್ಯೆ, ಒಂದು ಪುಟ್ಟ ಸಂಬಳಕ್ಕೆ ನಾವು ಹೋಗ್ತಾ ಇದ್ದೀವಿ, ತಿಂಗಳು ಪೂರ್ತಿ ದುಡಿತಾ ಇದ್ದೀವಿ, ಆದರೆ ಅದು ಎಲ್ಲೂ ಸಾಕಾಗ್ತಾ ಇಲ್ಲ ಅನ್ನೋರು ಕೂಡ ಈ ಮಂತ್ರನ ಹೇಳ್ಕೊಳ್ಬಹುದು ಸ್ನೇಹಿತರೆ. ಸಾಕಷ್ಟು ಜನಕ್ಕೆ ನಾವು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ, ತುಂಬ ಭಯ ಆಗ್ತಾ ಇದೆ ನಮಗೆ ಅನ್ನೋರು, ನಿಮ್ಮ ಜೀವನದಲ್ಲಿ ಏನೇ ಒಂದು ನಕಾರಾತ್ಮಕವಾಗಿ ನಡೀತಾ ಇದ್ರೂ ಸೌಭಾಗ್ಯವಾಗಿ ನಿಮಗೆ ಅದೃಷ್ಟ ತಂದುಕೊಡುವ ಈ ಭಾಗ್ಯೋದಯ ಮಂತ್ರವನ್ನು ನೀವು ಪ್ರತಿನಿತ್ಯ ದಿನಕ್ಕೆ 21 ಬಾರಿ ಪಠಿಸುತ್ತಾ ಬನ್ನಿ ಸ್ನೇಹಿತರೆ. ಇದನ್ನ ಬರೆಯೋದಾದರೂ ತುಂಬ ಸಂತೋಷ, ಯಾಕೆಂದರೆ ನಾವು ಮಂತ್ರಗಳನ್ನ ಬರೆಯದು ಹೇಳ್ಕೊಳ್ಳೋದ್ರಿಂದ ತುಂಬ ಬದಲಾವಣೆ ಅನ್ನೋದಾಗುತ್ತೆ. ಸಾಕಷ್ಟು ಜನಕ್ಕೆ ನಾವು ಇಷ್ಟಪಟ್ಟಿರುವವರು ಸಿಗ್ತಾ ಇಲ್ಲ, ಅವ್ರಿಗೋಸ್ಕರನೇ ನಾವು ಕಾದ್ಕೊಂಡಿದ್ದೀವಿ ಎಷ್ಟೋ ವರ್ಷಗಳಿಂದ. ಈಗ ಇದ್ದಕ್ಕಿದ್ದಂಗೆ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ನಮ್ಮ ಪ್ರೀತಿ ಪಾತ್ರರು ನಮ್ಮಿಂದ ದೂರ ಆಗಿದ್ದಾರೆ ಅನ್ನೋರು ಕೂಡ ಈ ಮಂತ್ರನ ನೀವು ಹೇಳ್ಕೊಳ್ಬಹುದು. ಈ ಮಂತ್ರ ಈ ರೀತಿ ಇದೆ ನೋಡಿ. ಓಂ ಹೈಂ ಶ್ರೀಂ ಭಾಗ್ಯೋದಯಂ ಕುರು ಕುರು ಶ್ರೀಂ ಹೇಂ
ಪಟ್ ಇದನ್ನು 21 ಬಾರಿ ಬರೀರಿ ಸ್ನೇಹಿತರೆ. ಯಾವ ಪೆನ್ನಾದರೂ ತಗೊಳ್ಳಿ, ಬ್ಲ್ಯಾಕ್ ಒಂದು ಬಿಟ್ಟು ಸ್ನೇಹಿತರೆ. ಇದಕ್ಕೆ ನೀವು ಹಸಿರು ಅಥವಾ ರೆಡ್ ಯಾವುದು ಬ್ಲೂ ಆದರೂ ತಗೊಳ್ಬಹುದು. ಬರೆದುಬಿಟ್ಟು ನೀವು ಮಂತ್ರಗಳನ್ನ ಯಾವ ರೀತಿ ಬರ್ಕೊಳ್ತೀರೋ ಅದೇ ಥರ ಬರೆದುಬಿಟ್ಟು ಕೂಡ ಇದನ್ನು ಹೇಳ್ಕೊಳ್ಬಹುದು. ಇಲ್ಲ ನಿಮಗೆ ಹಾಗೆ ಬರುತ್ತೆ ಹೇಳ್ಕೊಳ್ತಾ ಇರ್ತೀವಿ ಅನ್ನೋದಾದ್ರೂ ಇನ್ನೂ ಸಂತೋಷನೇ. ಪ್ರತಿನಿತ್ಯ ಹೇಳ್ಕೊಳ್ತಾ ಬನ್ನಿ. ನಿಮಗೆ ಏನೇ ತೊಂದರೆ ಇದ್ರೂ ಸ್ನೇಹಿತರೆ, ಅಕಸ್ಮಾತ್ ತುಂಬ ಅರ್ಜೆಂಟಾಗಿ ನಾವು ಎಲ್ಲೋ ಹೋಗ್ತಾ ಇದ್ದೀವಿ, ಹಠಾತ್ತಾಗಿ ನಮಗೊಂದು ತೊಂದರೆ ಬಂತು ಅಂತ ಅಂದ್ಕೊಳ್ಳಿ, ಆ ತೊಂದರೆನ ನೀವು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಈ ಮಂತ್ರನ ಹೇಳ್ಕೊಳ್ಳಿ. ಆಗ ನಿಮಗೆ ಒಂದು ದಾರಿ ಕಾಣಿಸುತ್ತೆ ಸ್ನೇಹಿತರೆ, ಒಂದು ಧೈರ್ಯ ಅನ್ನೋದು ಬರುತ್ತೆ. ಸಾಕಷ್ಟು ಜನಕ್ಕೆ ಈ ಮಂತ್ರಗಳಿಂದ ನಾವು ತುಂಬ ಧೈರ್ಯ ಅಂತ ಬಂದಿದೆ, ನಮಗೆ ಒಂದು ಐಡಿಯಾ ಬಂದಿದೆ, ಈ ರೀತಿಯೇ ಹೋಗಬೇಕು ಅನ್ನುವಷ್ಟು ಶಕ್ತಿ ಆ ತಾಯಿ ತುಂಬಿಸಿದಾಳೆ ಅಂತಂದ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಕೂಡ ಈ ಮಂತ್ರನ ಹೇಳ್ಕೊಳ್ಳಿ. ಇದರಿಂದ ಎಷ್ಟೋ ಜನಕ್ಕೆ ಅದರಲ್ಲಿ ನನಗೂ ಕೂಡ ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ. ಸಕಾರಾತ್ಮಕವಾಗಿ ನಂಬೋದಕ್ಕೆ ಕೂಡ ಆಗಲ್ಲ ಅಷ್ಟು ಬದಲಾವಣೆ ಆಗಿದೆ ಅಂತ. ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವ ಉದ್ದೇಶದಿಂದ ಈ ಮಂತ್ರನ ಶೇರ್ ಮಾಡಿರೋದು. ಇದನ್ನ ನೀವು ಯಾವ ಸಮಯದಲ್ಲಿ ಹೇಳ್ಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಹಾಗೂ ಸಂಧ್ಯಾಕಾಲದಲ್ಲಿ ಹೇಳ್ಕೊಂಡ್ರೆ ವಿಶೇಷವಾಗಿರುತ್ತೆ. ಹಾಗೆ ಪ್ರತಿನಿತ್ಯ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಸಮಯ ಅಂತ ಗೊತ್ತಿಲ್ಲದೆ ಯಾವಾಗ ತುಂಬ ತೊಂದರೆ ಅಂತ ಬಂದಿರುತ್ತೆ ನೋಡಿ, ಎಲ್ಲಾದರೂ ನಾವು ಹಠಾತ್ತಾಗಿ ಹೋಗುವಾಗ ಹೇಳ್ಕೊಳ್ಬಹುದು. ಇದಕ್ಕೆ ಬೆಳಗ್ಗೆ ಸಂಜೆ ಅನ್ನೋದು ಒಂದು ಸಮಯ ಬಿಟ್ಟರೆ ಇನ್ನು ಬೇರೆ ದಿನಗಳಲ್ಲೂ ಕೂಡ ನೀವು ಹೇಳ್ಕೊಳ್ಬಹುದು, ಬೇರೆ ಸಮಯಗಳಲ್ಲೂ ಕೂಡ ಹೇಳ್ಕೊಳ್ಬಹುದು. ಯಾವ ಸಮಯ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಅಂದರೆ ನಿಮಗೆ ಅನುಕೂಲ ಆಗಿದೆ ಅಂತಂದರೆ, ಈ ಸಮಯಕ್ಕೆ ನಮಗೆ ಫ್ರೀಯಾಗಿ ಇದ್ದೀವಿ ನಾವು ಈ ಮಂತ್ರನ ಹೇಳ್ಕೊಳ್ಬಹುದು ಅನ್ನೋದಿದ್ದರೆ ಹೇಳ್ಕೊಳ್ಬಹುದು, ಇಲ್ಲಾಂದರೆ ಮಧ್ಯಾಹ್ನ ಕೂಡ ನೀವು ಹೇಳ್ಕೊಳ್ಬಹುದು. ಅಷ್ಟು ವಿಶೇಷವಾಗಿರುತ್ತೆ ಇದನ್ನು ನೀವು ಬರೆದು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆ ಅನ್ನೋದು ತಂದುಕೊಡುತ್ತೆ. ನಿಮ್ಮ ತೊಂದರೆ ಏನಿರುತ್ತೆ ನೋಡಿ, ಅದನ್ನು ಒಮ್ಮೆ ಬರೆದುಬಿಟ್ಟು ಈ ಮಂತ್ರನ 21 ಬಾರಿ ಬರ್ಕೊಳ್ಳಿ ಸ್ನೇಹಿತರೆ. ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ದೀವಿ ನಾವು ಹೇಳ್ಕೊಳ್ಬಹುದಾ ಅಂತಂದರೆ ತೊಂದರೆ ಇಲ್ದಿರ ಹೇಳ್ಕೊಳ್ಬಹುದು. ಯಾವುದಕ್ಕೆ ಆಗಲಿ, ನಮ್ಮ ಒಂದು ಮನೆಯಲ್ಲಿ ಗಂಡ ಸರಿಯಾಗಿ ನೋಡ್ಕೊತಾ ಇಲ್ಲ, ಮಕ್ಕಳ ಜವಾಬ್ದಾರಿ ತಗೊಳ್ತಾ ಇಲ್ಲ, ತುಂಬ ನೋವಲ್ಲಿ ಇದ್ದೀವಿ ಅನ್ನೋರು ಕೂಡ ಈ ಮಂತ್ರನ ಒಮ್ಮೆ ಪ್ರಯತ್ನಿಸಿ ಅದರಿಂದ ಆಗುವ ಬದಲಾವಣೆನ ನೀವೇ ಕಮೆಂಟ್ಸ್ ಮುಖಾಂತರ ತಿಳಿಸ್ತೀರಾ. ನಮ್ಮ ಮಕ್ಕಳಿಗೋಸ್ಕರ ಕೂಡ ನಾವು ಮಾಡ್ಕೊಳ್ಬಹುದು ಸ್ನೇಹಿತರೆ, ಇಷ್ಟೇ ಸರಳವಾಗಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.